ವಿಜಯಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಗೋದಾಮ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಡಿಸಿಸಿ ಬ್ಯಾಂಕ್ ವತಿಯಿಂದ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮೇಳ್ಯ ಗ್ರಾಮದಲ್ಲಿ ನಬಾರ್ಡ್ ಯೋಜನೆಯಡಿಯಲ್ಲಿ 12.37 ಲಕ್ಷ ವೆಚ್ಚದಲ್ಲಿ ಗೋದಾಮ ಕಟ್ಟಡವನ್ನು ನಿರ್ಮಿಸಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಗೋದಾಮ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಹಿಳೆಯರ ಅಭಿವೃದ್ಧಿಗಾಗಿ ನಬಾರ್ಡ್ ಯೋಜನೆಯ ಸಹಯೋಗದೊಂದಿಗೆ 37 ಸ್ವಸಹಾಯ ಸಂಘಗಳಿಗೆ 1.70 ಲಕ್ಷ ವೆಚ್ಚದಲ್ಲಿ ಮೇಳ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಂಘದ ಮಹಿಳಾ ಸದಸ್ಯರಿಗೆ 1 ಲಕ್ಷದವರೆಗೆ ಸಾಲ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿವಶಂಕರ್ ರೆಡ್ಡಿ ಅವರು, ಮಹಿಳಾ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತಿರುವುದರಿಂದ ಅವರ ಬದುಕಿಗೆ ಒಂದು ರೀತಿಯ ಬೆಳಕಾದಂತಿದೆ. ದಶಕಗಳಿಂದಲೂ ಬರಗಾಲದಿಂದ ಬೇಸತ್ತಿದ್ದ ರೈತರು ತಮ್ಮ ಜಮೀನಿನಲ್ಲಿ ಮುಂದಿನ ದಿನಗಳಲ್ಲಿ ಕಬ್ಬು ಬೆಳೆಯುವ ಮೂಲಕ ಈ ಭಾಗದಲ್ಲಿ ಸ್ಥಗಿತಗೊಂಡಿರುವ ಸಕ್ಕರೆ ಕಾರ್ಖಾನೆಗೆ ಮರುಜೀವ ನೀಡಿ ತಮ್ಮ ಕೃಷಿ ಚಟುವಟಿಕೆಗಳ ಜೊತೆಗೆ ಹೈನುಗಾರಿಕೆಯನ್ನು ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ತಿಳಿಸಿದರು. ಕೆಲಸ ಆಗಿದೆ. ನಮ್ಮಲ್ಲಿ ಕೂಡ ಸುಮಾರು 40-45 ಸಾವಿರ ಕುಟುಂಬಗಳಿಗೆ ಈಗಾಗಲೇ ಪ್ರತಿ ಕುಟುಂಬಕ್ಕೆ 50,000 ರೀತಿಯಲ್ಲಿ ಸಾಲವನ್ನು ಕೊಡತಕ್ಕಂಥ ಕೆಲಸ ಬಡ್ಡಿಯಿಂದ ಮಾಡ್ತಾ ಬಂದಿದ್ದಾರೆ. ಮತ್ತೆ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸಭೆ ಆಯಿತು. ಅವ್ರು ಹೇಳಿದ್ರು, ಹೆಣ್ಮಕ್ಳಿಗೆ ಈಗ 5 ಲಕ್ಷ ಏನು ಕೊಡ್ತಾ ಇದ್ದಾರೆ ಬಡ್ಡಿ ಇಲ್ಲದೆ ಸಾಲ, ನಾನು 10 ಲಕ್ಷದವರೆಗೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತೀನಿ ನಾವು ಸರ್ಕಾರ ಬಂದಿದೆ ಅಂತೇಳಿ ಅವ್ರು ಮಾತು ಕೊಟ್ಟಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರು ಅಷ್ಟು ಸಲೀಸಲ್ಲ, ಅವ್ರು ಮಾತು ಕೊಟ್ಟ ಮೇಲೆ ನಡ್ಕೊಳ್ತಕ್ಕಂಥ ಒಬ್ಬ ಧೀಮಂತ ನಾಯಕ ನಮ್ಮ ರಾಜ್ಯದಲ್ಲಿ. ಆಮೇಲೆ ಬಡವರ ಪರ, ಶೋಷಿತರ ಪರ ಯಾವತ್ತೂ ಕೂಡ ಧ್ವನಿ ಎತ್ತಕ್ಕಂಥದ್ದು ತಾವು ಅನೇಕ ಸಲ ವಿಧಾನಸಭೆಯಲ್ಲಿ ಅವ್ರು ಮಾತನಾಡ್ತಕ್ಕಂಥದ್ದು ಯೂಟ್ಯೂಬಲ್ಲಿ ನೋಡಿರ್ತೀರಿ ಅನ್ಕೊಳ್ತೀನಿ. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಬ್ಯಾಂಕಿನ ಸಿಬ್ಬಂದಿಯಾದ ರಾಮಲಿಂಗಯ್ಯನವರು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಡಿಸಿಸಿ ಬ್ಯಾಂಕ್ ಮಹಿಳಾ ಸ್ವಸಹಾಯ ಸಂಘಗಳಿಗೆ ವಾಹಿನಿಗಳ ಮೂಲಕ ಧನ್ಯವಾದ ತಿಳಿಸಿದರು. ಮೇಳ್ಯ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಈ ದಿನ ಡಿಸಿಸಿ ಬ್ಯಾಂಕಿನ ಆರ್ಥಿಕ ನೆರವಿನಿಂದ 37 ಮಹಿಳಾ ಸ್ವಸಹಾಯ ಸಂಘಗಳಿಗೆ 1.85 ಲಕ್ಷ ಮಹಿಳಾ ಸಾಲಗಳಿಗೆ ATM ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಕಾರ್ಯಕ್ರಮ ಜೊತೆಗೆ MSC ಯೋಜನೆಯಲ್ಲಿ ನಬಾರ್ಡ್ ಒಂದು ಯೋಜನಾ ಅಡಿಯಲ್ಲಿ ಗೋದಾಮ ನಿರ್ಮಾಣ ಒಂದು ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಎಲ್ಲ ಗಣ್ಯರು ಆಗಮಿಸಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಗೋವಿಂದ ಗೌಡರು, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಶಂಕರ್ ರೆಡ್ಡಿ ಅವರು, ಮಳ್ಳೂರು ಹನುಮಂತ ರೆಡ್ಡಿ ಅವರು, ಶ್ರೀಮತಿ ವೇದಾ ಮೇಡಮ್ ಅವರು, ಎಲ್ಲ ನಮ್ಮ ಬ್ಯಾಂಕಿನ ನಮ್ಮ ಸಂಘದ ಅಧ್ಯಕ್ಷರಾದ ಡಿ.ಎನ್. ನಪ್ಪಾ ಅವರು, ಉಪಾಧ್ಯಕ್ಷ ಅಬ್ದುಲ್ ಸುಬಾನ್, ವಂಜಮ್ಮ, ಗೌರಮ್ಮ, ನಾಗಭೂಷಣ ರೆಡ್ಡಿ ಎಲ್ಲ ನಿರ್ದೇಶಕರುಗಳು ಸೇರಿ ಒಂದು ಅದ್ಭುತವಾದ ಅಮೋಘವಾದ ಒಂದು ಕಾರ್ಯಕ್ರಮವನ್ನು, ಮಹಿಳಾ ಪರವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟ ಕಾರಣಕರ್ತರಾದ ಮಹಿಳಾ ಸಂಘದ ಸದಸ್ಯರಿಗೆ ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹಾಗೂ ನಮ್ಮ ಸಂಘದ ಎಲ್ಲ ನಿರ್ದೇಶಕರು, ಆಡಳಿತ ಮಂಡಳಿಗೆ ಅಭಿನಂದನೆಗಳನ್ನು, ನಮ್ಮ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಹಕಾರ ಕೊಟ್ಟಂಥ ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮೂಲಕ ತಮಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಗೋದಾಮ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಮರಳೂರು ಹನುಮಂತ ರೆಡ್ಡಿ, ವೇದ, ಮುಖಂಡರಾದ ಎಚ್.ಎನ್. ಪ್ರಕಾಶ್ ರೆಡ್ಡಿ, ಬಾಬು, ಸಹಾಯಕ ಕೃಷಿ ನಿರ್ದೇಶಕರಾದ ಮೋಹನ್, ಉಪಾಧ್ಯಕ್ಷರಾದ ಅಬ್ದುಲ್ ಸುಬಾನ್ ಸೇರಿದಂತೆ ಅನೇಕ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲನ್ ಟಿವಿ 12 ಕನ್ನಡ, ಗೌರಿಬಿದನೂರು. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.